ಹಿರಿಕಿರಿಯರ ಉಪನ್ಯಾಸಗಳನ್ನು ಕ್ರೋಢೀಕರಣ ಮಾಡಿರುವಂತಹ ಗೋಕಾವಿಯ ಬುತ್ತಿಯಲ್ಲಿ ಇವು ಸೇರ್ಪಡೆಯಾದುದು ನಮಗೆ ಕಂಡುಬರುತ್ತದೆ. ಸರ್ವ ಲೇಖಕರ ಲೇಖನಗಳನ್ನು ಸಂಗ್ರಹಿಸಿ ಪ್ರಾಚಾರ್ಯ ಜಯಾನಂದ ಮಾದರವರು ಸುಮಾರು 420 ಪುಟಗಳ ಈ ಅಮೂಲ್ಯವಾದಂಥ ಗೋಕಾವಿ ಬುತ್ತಿಯನ್ನು ಸಂಪಾದನೆ ಮಾಡಿ ಕನ್ನಡ ಸಾರಸ್ವತ ಲೋಕಕ್ಕೆ ಎಂದು ಅರ್ಪಣೆ ಮಾಡಿರುವುದು ಸ್ತುತ್ಯಾರ್ಹವಾದಂಥ ಸಂಗತಿ. ಗೋಕಾವಿನಾಡಿನ ಸಮಗ್ರ ಸಾಹಿತ್ಯ ಪ್ರೇಮಿಗಳಿಗೆ ಅತ್ಯಂತ ಅಭಿಮಾನದ ಸಂಗತಿ ಹೌದು. ಈ ನಿಟ್ಟಿನಲ್ಲಿ ಸಂಪಾದಕರಾದಂಥ ಪ್ರಾಚಾರ್ಯ ಜಯಾನಂದ ಮಾದರ ಹಾಗೂ ಗೋಕಾವಿ ಬಳಗದ ಸರ್ವ ಸದಸ್ಯರನ್ನು ಪ್ರೀತಿಯಿಂದ ಅಭಿನಂದಿಸಿ ಅವರಿಗೆ ದೇವರ ಸಂಪೂರ್ಣ ಅನುಗ್ರಹವಿರಲೆಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುವೆ. ಈ ಒಂದು ಕಾರ್ಯಕ್ರಮ ವೈವಿಧ್ಯಪೂರ್ಣವಾಗಿ ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ನೆರವೇರುವುದು ಕೂಡ ಬಹಳ ಸಂತಸದ ಸಂಗತಿ. ಮೊದಲು ನಮ್ಮ ನಾಡಿನ ಹಿರಿಯ ಸಾಹಿತಿ ದಿಗ್ಗಜರಲ್ಲಿ ಓರ್ವರ ಅಂತ ಹಿರಿಯ ಸಾಹಿತಿ ಡಾಕ್ಟರ್ ಕಮಲಾ ಹಂಪಣ್ಣ ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ ಕಾರಣ ನಿಮಿತ್ತವಾಗಿ ಸಭೆಯಲ್ಲಿ ಎಲ್ಲರೂ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೌನ ಶ್ರದ್ಧಾಂಜಲಿಯನ್ನು ಸಮರ್ಪಿಸಲಾಯಿತು. ಆಮೇಲೆ ಸಹೋದರಿ ಪ್ರೊಫೆಸರ್ ವಿದ್ಯಾ ರೆಡ್ಡಿಯವರ ಒಂದು ನಿರ್ದೇಶನದಲ್ಲಿ ಆತ್ಮೀಯರಾದಂಥ ಪ್ರಾಚಾರ್ಯ ಜಯಾನಂದ ಮಾದರವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಯಿತು. ಪ್ರಥಮದಲ್ಲಿ ಜಾನಪದ ರಂಗಭೂಮಿಯ ಕಲಾವಿದ ಶ್ರೀ ಈಶ್ವರಚಂದ್ರ ಬೆಟಗೇರಿಯವರ ಕರುನಾಡದೇವಿ ಕನ್ನಡಿಗರ ಮಾತೆ ಜಯ ಕರ್ನಾಟಕ ಮಾತೆ ಎನ್ನುವ ಕನ್ನಡಾಂಬೆಯ ಸ್ತುತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಆತ್ಮೀಯರ ಅಂತ ಶ್ರೀ ರಾಜೇಂದ್ರ ಎಸ್ ಕಲ್ಯಾಣಿಯವರು ಬಂದಂತಹ ಅತಿಥಿಗಳನ್ನು ಗಣ್ಯಮಾನ್ಯರನ್ನು ಸರ್ವ ಸಾಹಿತ್ಯ ಬಳಗವನ್ನು ಪ್ರೀತಿಯಿಂದ ಅವರು ಸ್ವಾಗತಿಸಿದರು. ತದನಂತರದಲ್ಲಿ ಪ್ರಾಸ್ತಾವಿಕವಾಗಿ ಆತ್ಮೀಯರ ಅಂತ ಡಾಕ್ಟರ್ ಅರುಣ್ ಸೌತಿಕಾಯಿಯವರು ಅರ್ಥಪೂರ್ಣವಾಗಿ ಮಾತನಾಡಿದರು. ನಮ್ಮ ಗೋಕಾಕ್ ನಾಡಿನ ಒಂದು ಪರಿಸರ ಪ್ರೇಮಿ ಸಾಹಿತ್ಯ ಪ್ರೇಮಿಯ ಅಂತ ಉದ್ಯಮಿಯ ಅಂತ ಶ್ರೀ ಮಹಾಂತೇಶ್ ತಾಂಶಿಯವರು ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮುಖಾಂತರವಾಗಿ ವಿದ್ಯುಕ್ತವಾಗಿ ಉದ್ಘಾಟಿಸಿ ಈ ಸಾಹಿತಿಗಳ ಹಾಗೂ ಸಂಗೀತಗಾರರ ಸಂಘದಿಂದಾಗಿ ಉದ್ಯಮಿಯಾದ ನಾನು ಕೂಡ ಕೆಲವೊಂದು ಸಾಹಿತ್ಯ ಕೃತಿಗಳನ್ನು ಹಾಗೂ ಸಂಗೀತ ಹಾಡುಗಳನ್ನು ಹಾಡುವಂತಾಯಿತು ಎನ್ನುವಂಥ ಮಾತನ್ನು ಹೇಳಿ ನೆರೆದ ಸಭಿಕರ ಪ್ರೀತಿಯ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡರು. ಇದು ಕೂಡ ಒಂದು ಸಂತಸದ ಸಂಗತಿ. ಹೂವಿನೊಂದಿಗೆ ದಾರವು ಕೂಡ ಸ್ವರ್ಗಕ್ಕೆ ಹೋಗುವಂತೆ ನನ್ನ ಸ್ಥಿತಿಯಾಯಿತು ಎಂದ ಅವರ ಮಾತುಗಳನ್ನು ಕೇಳಿ ಸಭೆಯಲ್ಲಿ ಸಂತಸದ ಹೊಣಲು ಹರಿಯಿತು. ಆಮೇಲೆ ಈ ಸಭೆಯ ಅಧ್ಯಕ್ಷ ಅಂತ ಪ್ರೊಫೆಸರ್ ಚಂದ್ರಶೇಖರ ಕಿಯವರು ಕೃತಿಯನ್ನು ಲೋಕಾರ್ಪಣೆ ಮಾಡಲು ಬಂದಿರುವಂಥ ಡಾಕ್ಟರ್ ಜಿ ವಿ ನಂದನವರು ಹಾಗೂ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಅಮ್ಮಾಜಿಯಂದೇ ಖ್ಯಾತನಾಮರಾದಂಥ ಶ್ರೀಮತಿ ರಜನಿ ಅಶೋಕ್ ಜುರಿಗಾಳವರು, ಶಿವಯೋಗಿ ತತ್ವ ಪ್ರಚಾರ ವೇದಿಕೆಯ ಸಂಘಟಕರಾದಂಥ ಶ್ರೀ ಬಸವರಾಜ ಮುರುಗೋಡವರು ಕೃತಿಯ ಕುರಿತು ವಿಶೇಷವಾಗಿ ಮಾತನಾಡ